ನಾನು ಇವತ್ತು ಶುಕ್ರವಾರಲ್ಲಿ ಬಿಡಿ ಹೂವು ಭಾಳ ತೊಗೊಂಬಂದರ ಹಾಗಾಗಿ ಇವನ್ನ ಹಾರ ಮಾಡಿದ್ರಾತಂತೇಳಿ ಹಾರನ ಕಟ್ತಾ ಇದ್ದೀನಿ ಇವನ್ನ. ಈಗ ಹೊರಗೆ ಹಾರದ ಹುಂಡಿ ಅಂತ ಇರ್ತಾರಲ್ಲ ರೀ, ಆ ಟೈಪ್ ನಾ ಮನೆಯಲ್ಲೇ ಕಟ್ತಿದ್ದೀನಿ. ಹೆಂಗಂತ ನೋಡಿರಿ, ಈ ಥರ ಮಾಡಿ ಮತ್ತೆ ಹಿಂಗೆ ತೊಗೊಂಡು ಹಿಂಗೆ ಕಟ್ಬೇಕು ರೀ. ಮತ್ತು ಇದು ಹೂವನ ಹಿಂಗೆ ತೊಗೋಬೇಕು ರೀ. ಹಿಂಗೆ ಎರಡು ಹಿಂಗೆ ಇದನ್ನು ಮಾಡಿ ಮತ್ತೆ ಹಿಂಗೆ ಕಟ್ಬೇಕು ರೀ. ಮತ್ತು ಇದೊಂದು ಹೂವು ಇಲ್ಲೇ ಸೈಡ್ ಬಾಜುನೇ ಹಿಂಗೆ ಮತ್ತೆ ಹಿಂಗೆ ತೊಗೋಬೇಕು ರೀ. ಇದಾಗ ಹಿಂಗೆ ಮಾಡಿ ಮತ್ತೆ ಕಟ್ಬೇಕು. ಈ ಥರ ಹೂವನ್ನ ಹಿಂಗೆ ಲೈನ್ ಸಿರಿ ಕಟ್ತಾ ಇದ್ರೆ ತಾನೇ ಹಾರ ನೀಟಾಗಿ ಆಗುತ್ತೆ. ಹಿಂಗೆ ಹತ್ತಿ ಇದು ನಾನು ಲಕ್ಷ್ಮಿ ಫೋಟೋ ಸಣ್ಣದಿದೆ ಅದಕ್ಕೆ ಇಷ್ಟು ಈಗ ಇಷ್ಟು ಬರೋಬ್ಬರ ಆಗುತ್ತೆ. ಈಗ ನಡಬರ್ಕ ನಾನು ರೀ ಈ ಗುಲಾಬಿ ಹೂವನ್ನ ಹಾಕಿ ಬಿಡ್ತಾ ಇದ್ದೀನಿ. ಹಿಂಗೊಂದು ಅಂದರೆ ಹೂವ ನೋಡ್ಲಿಕ್ಕೂ ಲುಕ್ ಅಂತ ಹಿಂದೊಮ್ಮೆ ಹಾಕೋತೇನೆ ರೀ. ಗಂಟು ಮತ್ತು ಈ ಕಡೆ ಇಷ್ಟು ಕಟ್ಟಿದ್ದೀನಿ ಅಲ್ವ, ಈ ಸೈಡನ್ನು ಈ ಕಡೆ ಹಿಂಗೆ ಇಷ್ಟು ಕಟ್ತೀನಿ. ಈ ಥರ ಕಟ್ಬೇಕು ರೀ ಹೂವು. ಒಂದು ವೇಳೆ ನೀವು ಬಿಡಿ ಹೂವು ಏನಾದ್ರು ಪೂಜೆ ತೊಗೊಂಬರು ಅಂತಂದರೆ ಈ ಥರ ಕಟ್ಟ ಹೂವು ಇರ್ತಾ ಬದಲಿ ಹಾರ ಕಟ್ಟಿ ದೇವ್ರಿಗೆ ಹಾಕಿದ್ರೆ ತುಂಬ ಲಕ್ಷ್ಮಿ ಕಾಣಿಸುತ್ತೆ. ದೇವ್ರಿಗೆ ಹಾರನೂ ಆಗುತ್ತೆ. ಗಂಟ ಫುಲ್ಲು ಬಿಗಿನೂ ಹಾಕ್ಬಾರ್ದ್ರಿ. ನೀವು ಫುಲ್ಲು ಟೈಟ್ ಹೇಳಿದ್ರಂದ್ರೆ ಹೂವು ಹರಿದು ಬಿಡ್ತಾವೆ, ಫುಲ್ಲು ಲೂಸ್ ಹೇಳಿದ್ರಂದ್ರೆ ಹೂವು ಬಿಚ್ಚಿ ಬಿಡ್ತಾವೆ. ಮೀಡಿಯಮ್ ನೋಡಿ, ಹೂವಕ್ಕೆ ನೋಡಿ ಗಟ್ಟಿ ಕುಂತೀವಿ ಇಲ್ಲ ಹೂವು ಅಂತ ನೋಡಿ ಸ್ವಲ್ಪ ಈ ಥರ ಹಾಕೋಬೇಕು ಅಷ್ಟೇ. ಲಕ್ಷ್ಮಿಗೆ ಇಷ್ಟು ಸಾಕಲ್ಲ ಅಲ್ಲಿ ಕೊಡ್ತೀನಿ ತಡಿ. ಈಗ ಲಕ್ಷ್ಮಿ ಇಷ್ಟ ತಡಿ ತಡ್ರಿ. ಇಷ್ಟ ಹಾರ ಆಗಿದೆ, ಚೆನ್ನಾಗೈತಿ. ಇಷ್ಟ ಹಾರ ಮತ್ತೆ ಬೇರೆ ಲಕ್ಷ್ಮಣ ಹಾಕ್ರಿ ಇದ.